ಮಗನಿಗೆ ಅವನೇ ಬೇಕಾ? ಹೌದಪ್ಪ, ನನ್ಗೆ ಅವನೇ ಬೇಕು. ಇನ್ನೇನಿದ್ರು ಅವನ ಜೊತೆ ನನ್ನ ಜೀವನ, ಅವನನ್ನ ಬಿಟ್ಟು ನಾನಿರಲ್ಲ. ಮಾತು ಕೇಳದ ಮಗಳು ಇದ್ರೆಷ್ಟು ಬಿಟ್ಟರೆಷ್ಟು. ಹೋಗು, ನನ್ನ ಕಣ್ಣು ಮುಂದೆ ನಿಲ್ಬೇಡ. ಹೋಗು, ಹೊರಟು ಹೋಗು. ಹೋಗ್ತೀನಪ್ಪ. ಮೊದಲು ರವೀಂದ್ರ ಎಲ್ಲಿದ್ದಾನೆ ಅಂತ ಹೇಳಿ. ರವೀಂದ್ರ ಬಾರಿ ರವೀಂದ್ರ ಹೆಸರನ್ನು ಎತ್ತಿದ್ರೆ ಹೇಳ್ತೀನಪ್ಪ. ನೀವ್ ಅವನನ್ನ ಏನ್ ಮಾಡಿದ್ದೆ ಅಂತ ಹೇಳುವವರೆಗೂ ನಾನ್ ರವೀಂದ್ರನ ಹೆಸರು ಹೇಳ್ತಾನೆ ಇರ್ತೀನಿ. ಅಪ್ಪ ನನ್ನ ಪ್ರಶ್ನೆ ಮಾಡುವಷ್ಟು ಮುಂದುವರೆದು ಬಿಟ್ಟಿಯ? ಪ್ರಶ್ನೆ ಮಾಡ್ತೀನಿ. ಇವತ್ ನಂಗೆ ಗೊತ್ತಾಯ್ತು, ನೀವು ಮನುಷ್ಯರಲ್ಲ ರಾಕ್ಷಸರು ಅಂತ. ಅಪ್ಪನನ್ನೇ ರಾಕ್ಷಸ ಅಂತೀಯ? ಹೌದು, ನಾನು ರಾಕ್ಷಸ. ರಾಕ್ಷಸ, ರಾಕ್ಷಸ ಅಂತಿಂತ ರಾಕ್ಷಸನಲ್ಲ, ಬ್ರಹ್ಮ ರಾಕ್ಷಸ, ಬ್ರಹ್ಮ ರಾಕ್ಷಸ. ಚಿಕ್ಕಮ್ಮರೇ, ಚಿಕ್ಕಮ್ಮರೇ, ಧನಿ ಚಿಕ್ಕಮ್ಮರ ಉಸಿರು ನಿಂತೋಗ್ಬಿಟ್ಟಿದೆ. ಎತ್ತಿ ಬಿಸಾಕ್ರ ಹೊಳೆಗೆ. ಯಾಕ್ರೋ ನನ್ ಮುಖ ನೋಡ್ತಾ ಇದ್ದೀರಾ? ನಾನು ಹೇಳಿದ ಕೇಳಿಸಿಲ್ವೇನೋ? ಎತ್ತಿ ಬಿಸಾಕ್ರ ಹೊಳೆಗೆ.